ಕರ್ನಾಟಕವನ್ನ ಕಬ್ಜಾ ಮಾಡೋದಕ್ಕೆ ಬಿಜೆಪಿ ಭಾರಿ ರಣತಂತ್ರವನ್ನ ರೂಪಿಸುತ್ತಾ ಇದೆ. ಇನ್ನೆಲ್ಲದ ಸ್ಟ್ರಾಟಜಿಗಳನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಹುಕ್ ಆರ್ ಕುಕ್ ಗೆಲ್ಲಬೇಕು ಈ ಸಲ ಕರ್ನಾಟಕ ಚುನಾವಣೆಯನ್ನ, ಕರ್ನಾಟಕವನ್ನ ಬಿಜೆಪಿ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಇನ್ನೆಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಒಂದ ಕಡೆ ಉತ್ತರ ದಕ್ಷಿಣದಲ್ಲೂ ಕೂಡ ಎದುರಾಳಿಗಳನ್ನ ಕಟ್ ಹಾಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೊಂದ ಕಡೆ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಗೌಪ್ಯವಾಗಿ ಸಭೆ ನಡೆಸಿದ್ದಾರೆ. ಈ ಕಡೆ ಬೆಂಗಳೂರಿನಲ್ಲಿ ಬಿಎಸ್ವೈ ಅನ್ನ ಭೇಟಿಯಾಗಿದ್ದಾರೆ ಬಿಎಲ್ ಸಂತೋಷ್. ಯಡಿಯೂರಪ್ಪ ನಿವಾಸಕ್ಕೆ ಆಗಮಿಸಿ ಬಿಎಲ್ ಸಂತೋಷ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದರು. ಬಿಎಲ್ ಸಂತೋಷ್ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಶೆಟ್ಟರ್ ಅವರ ನೇರಾನೇರವಾದಂತಹ ಆರೋಪದ ನಂತರ ಅವರ ಹೆಸರನ್ನ ಜಾಸ್ತಿ ಕೇಳುತ್ತಾ ಇದ್ವಿ. ಇತ್ತ ಬೆಂಗಳೂರಿನಲ್ಲಿ ಬಿಎಸ್ವೈ ಭೇಟಿಯಾಗಿದ್ದಾರೆ ಬಿಎಲ್ ಸಂತೋಷ್. ಇಬ್ಬರು ಕೂಡ ನಾಯಕರು ಸಾಕಷ್ಟು ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಹೇಗೆ ಎದುರಾಳಿಗಳನ್ನು ಕಟ್ ಹಾಕಬೇಕು, ಕಾಂಗ್ರೆಸ್ನ ಹೇಗೆ ಕಟ್ ಹಾಕಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ನಿವಾಸದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೆಯತಾ ಇದೆ. ಯಡಿಯೂರಪ್ಪ ನಿವಾಸಕ್ಕೆ ಬಿಎಲ್ ಸಂತೋಷ್ ಭೇಟಿ ಮಾಡಿದಾರಲ್ಲ, ಇದು ಸಾಕಷ್ಟು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಮಾತನಾಡಿರಬಹುದು? ಯಡಿಯೂರಪ್ಪನವ್ರನ್ನ ಒಂದು ಟೈಮಲ್ಲಿ ಸೈಡ್ಲೈನ್ ಮಾಡಿಬಿಟ್ಟಿತ್ತಲ್ವಾ ಹೈಕಮಾಂಡ್. ಬಟ್ ಹೈಕಮಾಂಡ್ ಗೊತ್ತಿದೆ, ಬಿಜೆಪಿ ಹೈಕಮಾಂಡ್ಗೆ, ಬಿಜೆಪಿಯ ರಾಷ್ಟ್ರೀಯ ನಾಯಕರು ಗೊತ್ತಿದೆ, ಯಡಿಯೂರಪ್ಪನವರ ಸಹಕಾರ ಸಹಾಯ ಇಲ್ಲದೆ ಕರ್ನಾಟಕದಲ್ಲಿ ಈ ಬಾರಿ ಚುನಾವಣೆ ಗೆಲ್ಲೋದು ಬಹಳ ಕಷ್ಟ ಇದೆ ಅಂತ ಹೇಳಿ ತೀವ್ರ ಕುತೂಹಲ ಕೆರಳಿಸಿದೆ ಬಿಎಲ್ ಸಂತೋಷ್ ಹಾಗೂ ಬಿಎಸ್ವೈ ಅವರ ಈ ಭೇಟಿ. ಏನ್ ಮಾತನಾಡ್ಕೊಂಡಿರಬಹುದು, ಏನೆಲ್ಲ ಸ್ಟ್ರಾಟಜಿಗಳನ್ನ ರೂಪಿಸ್ಕೊಳ್ತಾ ಇರಬಹುದು, ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿರಬಹುದು. ಸೊ ಇದೆಲ್ಲ ಚರ್ಚೆಗಳು ಕೂಡ ಸಹಜವಾಗಿ ಕಾಡ್ತಾ ಇರುತ್ತೆ. ಸೊ ಬಿ ಎಲ್ ಸಂತೋಷ್ ಈಗ ಆಲ್ರೆಡಿ ಮೈಸೂರಿಗೂ ಕೂಡ ವಿಸಿಟ್ ಕೊಟ್ಟಿದ್ರು. ವರುಣ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಅವರಿಂದ ಪಡ್ಕೊಂಡಿದ್ರು. ಈಗ ಯಡಿಯೂರಪ್ಪನವರ ನಿವಾಸಕ್ಕೆ ಭೇಟಿ ಕೊಟ್ಟು ಯಡಿಯೂರಪ್ಪನವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಬಂಡಾಯ ಅನ್ನೋದಿದೆಯಲ್ಲ, ಈ ಬಂಡಾಯ ಶಮನ ಮಾಡೋದಕ್ಕೆ ಕೂಡ ತಂತ್ರಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಯಡಿಯೂರಪ್ಪನವ್ರಿಗೆ ಬಹಳ ದೊಡ್ಡ ಟಾಸ್ಕನ್ನು ನೀಡಿದೆ ಈ ಚುನಾವಣೆಯಲ್ಲಿ. ಯಡಿಯೂರಪ್ಪನವರು ಕೂಡ ಅದನ್ನು ಅಷ್ಟೇ ಇದಾಗಿ ಮಾಡ್ತಾ ಇದ್ದಾರೆ. ಎಸ್ ಓಕೆ, ಸದ್ಯ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಬಿ ಎಲ್ ಸಂತೋಷ್ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿ ಬಾಂಬ್ ಸಿಡಿಸಿದ್ರಲ್ಲ, ನನ್ನ ಟಿಕೆಟ್ ತಪ್ಪೋದಕ್ಕೆ ಅವರೇ ಕಾರಣ ಅಂತ ಆವಾಗಿಂದ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ರಾಜ್ಯದ ಚುನಾವಣಾ ವಿಚಾರಗಳಲ್ಲಿ. ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ದಾರೆ ಇವತ್ತು ಅವರು ಮನೆಗೆ ಹೋಗಿ. ಸೊ ಸಾಕಷ್ಟು ಮಾತುಕತೆಗಳನ್ನು ಅಫ್ಕೋರ್ಸ್ ನಡೆಸಿರ್ತಾರೆ, ಒಂದಷ್ಟು ತಂತ್ರಗಾರಿಕೆಗಳ ಬಗ್ಗೆ ಚರ್ಚೆ ಮಾಡಿರ್ತಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ? ಸಿಂಧುರಾ, ನೀವ್ ಹೇಳಿದ್ದು ಸತ್ಯ. ಬಿ ಎಲ್ ಸಂತೋಷ್ ಅವರು ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡೋಕ್ಕಿಂತ ಮೊದಲಿಂದಲೂ ಕೂಡ ಕರ್ನಾಟಕದಲ್ಲೇ ಬೀಡ್ಬಿಟ್ಟಿದ್ದು, ವಿಶೇಷವಾಗಿ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರ ಏನು ಪ್ರಚಾರ, ಅವರ ಒಂದು ಕಾರ್ಯಕ್ರಮಗಳ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿ ಚುನಾವಣಾ ರಣತಂತ್ರ ಏನಿದೆ, ರಣತಂತ್ರವನ್ನ ರೂಪಿಸ್ತಾ ಇರೋದು ಕೂಡ ಬಿ ಎಲ್ ಸಂತೋಷ್ ಅವರೇನೆ. RSS ನ ಏನು ಕಾರ್ಯಕರ್ತರನ್ನ ಬಳಕೆ ಮಾಡಿಕೊಂಡು ಬೂತ್ ಮಟ್ಟದಿಂದ ಪಕ್ಷವನ್ನ ಬಲಪಡಿಸುವಂತ ಕೆಲಸಕ್ಕೆ ಅವರಿಗೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಇವತ್ತು ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಯಡಿಯೂರಪ್ಪನವರ ನಿವಾಸಕ್ಕೆ ಆಗಮಿಸಿದಂತ ಸಂತೋಷ್ ಅವರು ಅವ್ರ ಜೊತೆಗೆ ಉಪಹಾರ ಕೂಟದಲ್ಲಿ ಪಾಲ್ಗೊಂಡಿದ್ರು. ಇವತ್ತು 10 ಗಂಟೆ ಹೊತ್ತಿಗೆ ಯಡಿಯೂರಪ್ಪನವರು ವಿಶೇಷ ವಿಮಾನದಲ್ಲಿ ದಾವಣಗೆರೆಗೆ ಹೋಗ್ಬೇಕಾಗಿತ್ತು. ದಾವಣಗೆರೆಯಲ್ಲಿ ಅವರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋರಿದ್ರು. ಆದ್ರೆ ಸಂತೋಷ್ ಅವರು ಆಗಮಿಸಿದ್ರಿಂದಾಗಿ ಯಡಿಯೂರಪ್ಪನವರು ಹೊರಡೋದು ಕೂಡ ತಡ ಆಯ್ತು. ಇಬ್ರು ಕೂಡ 1-to-1 ಮಾತಾಡಿದ್ದಾರೆ. ಈಗ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದಲ್ಲಿ ಈಗ ಶೆಟ್ಟರ್ ಹಾಗೂ ಲಕ್ಷ್ಮಣ ಸವದಿ ಅವರು ಪಕ್ಷವನ್ನ ಬಿಟ್ಟು ಹೋಗಿರೋದ್ರಿಂದ ಆ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ಲಿಂಗಾಯತರ ವೋಟ್ ಬ್ಯಾಂಕ್ ಗೆ ಹೊರತ ಬಿಡುವಂತ ಸಾಧ್ಯತೆಗಳಿರುತ್ತೆ. ಅದ್ರ ಮೇಲೆ ಜಗದೀಶ್ ಶೆಟ್ಟರ್ ಅವರು ಪ್ರೆಸ್ ಮೀಟ್ ಮಾಡಿ ಬ್ರಾಹ್ಮಣರ ಪಕ್ಷ ಆಗಿದೆ ಬಿಜೆಪಿ, ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇದರಿಂದ ಮತ್ತಷ್ಟು ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲಾ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಯಡಿಯೂರಪ್ಪನವರು ದಾವಣಗೆರೆಗೆ ತೆರಳೋದಕ್ಕೆ ಮುಂಚೆ ಇದೇ ಮಾತನ್ನ ಹೇಳಿದ್ರು. ಬಿ ಎಲ್ ಸಂತೋಷ್ ಕೂಡ ತಮ್ಮ ಜೊತೆ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಈ ಬಾರಿ ರಾಜ್ಯದಲ್ಲಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಏನೆಲ್ಲಾ ಕ್ರಮಗಳು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೀವಿ ಅನ್ನುವಂತ ವಿಷಯವನ್ನ ಯಡಿಯೂರಪ್ಪನವರು ಕೂಡ ಹೇಳಿದ್ದಾರೆ